ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೇನು ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೆರೆಸ್ ಮೇಲೆ ಬಂದೆ ಇವಾಗ. ಇವತ್ತು ಬಿಸಿಲಿದೆ, ಎಷ್ಟು ಖುಷಿ ಆಗ್ತಿದೆ ಅಂದರೆ 4 ದಿನ ಆಗಿದ್ದ ಬಟ್ಟೆ ತೊಳೆದೆ ನಾನು. ಇವತ್ತು ಚೆನ್ನಾಗಿ ಬಿಸಿಲಿದೆ ಆ್ಯಕ್ಚುಲಿ. ನೋಡಿ, ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ. ಬಿಸಿಲಿರೋದಕ್ಕೂ ಅದಕ್ಕೂ ನಾ ತೊಳೆದಿರೋದಕ್ಕೂ ಚೆನ್ನಾಗಾಗಿದೆ. ಸೊ ಅದಕ್ಕೋಸ್ಕರ ಹ್ಯಾಪಿ ಅಂತಲೇ ಹೇಳ್ಬೋದು. ಹಾಗೆ ಈ ವಾರ ನಮ್ಮ ಅತ್ತೆ ನಾ ಬಿಟ್ಟು ಬರೋಕ್ಕೆ ಅಂತ ಹೇಳಿ ಹಸ್ಬೆಂಡ್ ಹೋಗ್ತಾ ಇದ್ರು. ಸೊ ಅದು ಕ್ಯಾನ್ಸಲ್ ಆಗಿದೆ. ಯಾಕೆ ಅಂತ ಅಂದರೆ ಅವರಿಗೆ ಫೀವರ್ ಇದೆ, ಸ್ವಲ್ಪ ಜ್ವರ ಜಾಸ್ತಿ ಇದೆ. ಅವರಿಗೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಜ್ವರ ಬಂದಿದೆ, ಹಾಗೆ ವಾಮಿಟಿಂಗ್ ಕೂಡ ಇದೆ. ಸೊ ಅವರಿಗೆ ಒಂದು ಮುಗಿತು ಅಂದರೆ ಇನ್ನೊಂದು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವೀಕ್ನೆಸ್ ಇದೆ. ಸೊ ಇನ್ನೂ ಸ್ವಲ್ಪ ದಿನ ಇರಲಿ, ಅಲ್ಲಿ ಹೋದರೆ ಒಬ್ಬರೇ ಇರ್ತಾರೆ, ಏನು ಮಾಡ್ಕೊಳ್ಳಿ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು 15 ಡೇಸ್ ಇರಬೇಕು, ಇರಲಿ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಟ್ರೈನಲ್ಲಿ ಹೋಗೇ ಇರಲಿಲ್ಲ ಆ್ಯಕ್ಚುಲಿ. ಅವ್ರಿಗೆ ಹೋಗಬೇಕಂತ ತುಂಬಾ ಆಸೆ ಇತ್ತು ಟ್ರೈನಲ್ಲಿ ಹೋಗಬೇಕು ಅಂತ. ಸೊ ಅದಕ್ಕೋಸ್ಕರ ಟ್ರೈನ್ ಬುಕ್ ಮಾಡಿದ್ರು, ಸೀಟ್ ಕೂಡ ಕನ್ಫರ್ಮ್ ಆಗಿತ್ತು. ನಮ್ಮ ಲಕ್ಕಿಲಿ ಸ್ಲೀಪಿಂಗ್ ಕೋಚ್ ನಮಗೆ ಸಿಕ್ಕಿತ್ತು, 2 ಸೀಟು ಹಸ್ಬೆಂಡ್ಗೆ ಮತ್ತು ನಮ್ಮ ಅತ್ತೆಗೆ. ಸೊ ಅದು ಕ್ಯಾನ್ಸಲ್ ಆಗಿದೆ, ಮತ್ತೆ ಒಂದು 15 ಡೇಸ್ ಬಿಟ್ಟು ಬುಕ್ಕಿಂಗ್ ಮಾಡಿದ್ದಾರೆ. ಸೊ ಅವಾಗ ಹೋಗ್ತಾರೆ. ಇದು ಒಂದು ಅಪ್ಡೇಟ್ ಕೊಡಬೇಕಿತ್ತು. ತುಂಬ ದಿನ ಆಗಿದೆ, ಒಂದು 4 ದಿನ ಆಗಿತ್ತು ನಾನು ಬ್ಲಾಗ್ ಮಾಡಿದೆ. ಸೊ ಹಸ್ಬೆಂಡ್ ಬರ್ತಡೇ ಆದಮೇಲೆ ಬ್ಲಾಗೇ ಮಾಡಿರಲಿಲ್ಲ. ಸೊ ಬರ್ತಡೇ ಯಾವ ಥರ ಇತ್ತು ನೋಡಿದ್ರಲ್ಲ, ಚೆನ್ನಾಗಿ ಮಾಡಿದ್ವಿ. ಸೊ ಫೈನಲ್ ಹಂಗೆ ಖುಷಿ ಆಯಿತು. ಬನ್ನಿ, ಇವತ್ತಿನ ಬ್ಲಾಗ್ ನಾವು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೇಲಿದೆ ಅಲ್ಲಿ ಯಾರೋ ಬಂದು ಅಂತ ಕೆಳಗಡೆ ಬಂದೆ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಯಾವ ಥರ ಇರ್ತದೆ ನೋಡೋಣ. ಕೆಲವೊಬ್ಬರಿಗೆ ಮಳೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನು ಕೆಲವರಿಗೆ ಮಳೆ ಅಂದರೆ ಹಿಂಸೆ ಅನಿಸುತ್ತೆ. ಸೊ ಈ ಟೈಮಲ್ಲಿ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ, ನಾನು ಮಳೆ ಟೈಮಲ್ಲಿ ಮಳೆ ಅಂತ ಅಂದರೆ ನನಗೆ ಮೋಸ್ಟ್ ತುಂಬಾ ಮೆಮೊರಿಯಬಲ್ ಅಂತ ಅಂದರೆ ಕೆಲವೊಂದಿಷ್ಟು ಮೆಮೊರೀಸ್ ಇದೆ. ಸೊ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ಇದೆ, ಅದನ್ನು ಹೇಳ್ತಾ ಹೋದರೆ ಇದನ್ನು ಬ್ಲಾಗ್ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು 2 ಮೆಮೊರಿ ಅಂತೂ ನನಗೆ ತುಂಬಾ ಇದೆ. ಏನಪ್ಪ ಅಂತ ಅಂದರೆ, ಮಳೆ ಬರೋ ಟೈಮಲ್ಲಿ ನಾವು ಸ್ಕೂಲಲ್ಲಿರುವಾಗ ಅಪ್ಪ ಅಮ್ಮ ಎಲ್ಲ ಹೇಳ್ತಾ ಇದ್ರು ಮನೆಯಲ್ಲಿ, ಮಳೆ ಬಂದರೆ ನೆನೆಸ್ಕೊ ಬರಬೇಡಿ, ಜ್ವರ ಬರುತ್ತೆ, ಮಳೆ ಬಂದರೆ ಯಾರಾದರೂ ಮನೆ ಹತ್ರ ನಿಂತ್ಕೊಳ್ಳಿ, ಇಲ್ಲಾಂದರೆ ಸ್ಕೂಲಲ್ಲೇ ಇರಿ ಅಂತ. ಸೊ ನಾವು ಬೇಕು ಬೇಕು ಅಂತ ನೆನೆಸ್ಕೊಂಡು ಹೋಗ್ತಾ ಇದ್ವಿ, ಅದೊಂದು ಮೆಮೊರಿಯಬಲ್ ಇದೆ. ಹಾಗೆ ನಮ್ಮ ಒಂದು ಬ್ಯಾಗ್ ನೆನೆಯುತ್ತೆ ಅಂತ ಹೇಳಿಬಿಟ್ಟು ಕವರ್ ಹಾಕ್ಕೊಂಡು ಹೋಗುವಂಥ ಒಂದು ನೆನಪು ತುಂಬಾ ಇದೆ. ಮನೆಯಿಂದ ಎತ್ಕೊಂಡು ಹೋಗ್ತಾ ಇದ್ವಿ ಕವರ್ನ, ಹಾಕ್ಕೊಂಡು ನೆನೆಸ್ಕೊಂಡು ಬರ್ತಾ ಇದ್ವಿ, ತಲೆಯೆಲ್ಲ ಫುಲ್ ಒದ್ದೆ ಆಗಿರೋದು, ಮನೆಗೆ ಬಂದು ಉಗಿಸ್ಕೊಳ್ತಾ ಇದ್ವಿ. ಸೊ ಅದೊಂದು ಮೆಮೊರಿ. ಆದರೆ ಇನ್ನು ನಾನು ಪಿ ಜಿಲಿರುವಾಗ ಅದು ಒಂದು ಮೆಮೊರಿ ಇದೆ. ಸೊ ಯಾರು ಇಲ್ಲ ಟೈಮಲ್ಲಿ, ಅಂದರೆ ಯಾರು ಹೋಗದೇ ಇರೋ ಟೈಮಲ್ಲಿ ನಾನು ಬುಕ್ ಎತ್ಕೊಂಡು ಒಂದು ಛತ್ರಿ ತೊಗೊಂಡು ಹೋಗಿ, ಮಳೆ ಬರೋ ಟೈಮಲ್ಲಿ ನನಗೆ ಬುಕ್ ಓದೋ ಹವ್ಯಾಸ ತುಂಬಾ ಇತ್ತು ಒಂದು ಟೈಮಲ್ಲಿ. ಸೊ ತೊಗೊಂಡು ಹೋಗಿ ಬುಕ್ ಓದ್ತಾ ಕೂರ್ತಾ ಇದ್ದೆ, ಅದು ಮಳೆ ಬರೋ ಟೈಮಲ್ಲೇ. ಸೊ ಇದು ಒಂದು ತುಂಬ ಮೆಮೊರಿಯಬಲ್ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಈ ಥರ ಒಂದು ಮೆಮೊರಿ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಹಾಯ್ ಗೈಸ್, ಬಟ್ಟೆ ಎಲ್ಲ ಹಾಕಿ ಹೋಗಿದ್ದೆ ನಾನು. ಮಳೆ ಬರಲ್ಲ ಇವತ್ತು, ಚೆನ್ನಾಗಿ ಬಿಸಿಲಿದೆ ಅಂತ ಬೇರೆ ಹೇಳಿದ್ದೆ. ಅದು ಹೇಳಿದ್ದಕ್ಕೇನೋ ಗೊತ್ತಿಲ್ಲ, ಮಳೆಯೇ ಸರಿಯಾಗಿ ಬಂದು ಬಟ್ಟೆ ಎಲ್ಲ ಫುಲ್ ನೆಂದೋಗಿದೆ. ಸೊ ಡ್ರೈ ಆಗಿತ್ತು ಸ್ವಲ್ಪ ಸ್ವಲ್ಪ, ಅದೆಲ್ಲ ನೆಂದೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಟೈಮು ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಬಂದು ಎಲ್ಲ ನೆಂದೋಗಿದೆ. ಸೊ ಫೈನಲ್ಲಿ ಮನ್ವಿತ್ತನ್ನು ಮಲಗಿಸ್ಬಿಟ್ಟು ಬಂದೆ ನಾನು. ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ, ಮನ್ವಿತ್ತಿಗೋಸ್ಕರ ಸ್ವೆಟರ್ ಕಲೆಕ್ಷನ್ಗಳನ್ನ ತೊಗೊಂಡಿದ್ದೀನಿ. ಅಂದರೆ ಇವಾಗ ಮಳೆ ಸ್ಟಾರ್ಟು, ಚಳಿಗಳೇ ಸ್ಟಾರ್ಟು, ಸ್ವಲ್ಪ ಬೆಚ್ಚಗಿಡ್ಬೇಕು ಮನ್ವಿತನ ಅಂತ ಹೇಳಿಬಿಟ್ಟು ಅವನಿಗೋಸ್ಕರನೇ ನಾವು ಇಲ್ಲೇ ನಮ್ಮ
ನಮ್ಮ ನಿಯರ್ ಬೈ ಒಂದು ಜಯನಗರ ಹೋಗ್ಬಿಟ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಸೊ ಅದ್ರ ಕಲೆಕ್ಷನ್ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವೆಟರ್ ಮಾತ್ರ ಇವತ್ತು ವೇರ್ ಮಾಡಿ ತೋರಿಸಿದೆ. ಸೊ ವೇರ್ ಮಾಡಿದಾಗ ತೋರಿಸಿದರೆ ಚೆನ್ನಾಗಿರಲ್ಲ. ಸೊ ನೆಕ್ಸ್ಟ್ ನಾನು ಎಲ್ಲ ಸ್ವೆಟರ್ ಕಲೆಕ್ಷನ್ನ ತೋರಿಸ್ತೀನಿ. ಒಂದು 5-6 ಪೇರ್ಗಳನ್ನ ತೊಗೊಂಡಿದ್ದೀವಿ ಮನೆತಿಗೋಸ್ಕರ. ಅದು ಸ್ವಲ್ಪ ಸೈಜ್ಗಳನ್ನ ದೊಡ್ಡದು ಚಿಕ್ಕದು ಅವನಿಗೆ ಇವಾಗ ಆಗೋವಂಥದ್ದು ಎಲ್ಲ ತೊಗೊಂಡಿದ್ದೀವಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಹಾಗೆ ಇವತ್ತು ಚುಮ್ಚುನು ಮಳೆ ಬರ್ತಾ ಇದೆ. ಸೊ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಹೋಗಿ ಮನೇಲಿ ಹೋಗಿ ಏನು ಯೂ ಮಾಡೋದು ಅಂತ ಯೋಚನೆ ಮಾಡಿ ಆನಂತರ ಮಾಡ್ತೀನಿ. ಏನಾದರೂ ಹೊಸ ಥರದ್ದಿದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸ ಥರದ್ದಂದರೆ ಇವಾಗಿನ ಒಂದು ಟೈಮಲ್ಲಿ ಎಲ್ಲರೂ ಮಾಡ್ಕೊಳ್ಳಿ, ತಿನ್ನೋದೇ ನಾವು ಮಾಡೋದು. ಸೊ ಯಾವುದು ಹೊಸ ಥರದಂತ ಏನಿಲ್ಲ. ಸೊ ನಾನು ಕೂಡ ಬೇರೆಯವ್ರು ನೋಡಿದ್ದೆ ಅಂದರೆ ಬೇರೆಯವ್ರು ಮಾಡಿರೋದನ್ನೇ ತಿಳ್ಕೊಂಡು ಮಾಡ್ತೀನಿ. ನಂದೇ ಅಂತ ಓನ್ ರೆಸಿಪಿ ಕೂಡ ಯಾವುದೂ ಇಲ್ಲ. ಆ ಥರ ಇದ್ರೆ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಬಂದು ಏನಾದರೂ ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನಬೇಕು, ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಮಾಡೋಣ ಅಂದ್ಕೊಂಡಿದ್ದೀನಿ, ಬನ್ನಿ ಹೋಗೋಣ, ಮಾಡೋಣ. ಯಾವ ಥರ ಬರುತ್ತೆ ಯಾವ ಥರ ಬರುತ್ತೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೂಡ ಮಾಡ್ಕೊಳ್ತೀನಿ. ಮಳೆ ಬರ್ತಾ ಇದೆಯಲ್ಲ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸೊ ಎಲ್ಲ ಪಾಪ ಪಾರಿವಾಳ ಎಲ್ಲ ನೆಂದೋಗ್ಬಿಟ್ಟಿದೆ, ಇಲ್ಲಿ ಕೂತ್ಕೊಂಡಿದ್ದೆ ಪಾಪ ಎಲ್ಲ ಗಾಳಿಗೆ ಆರಿಸ್ಕೊಳ್ಳೋಕ್ಕೆ. ಬನ್ನಿ ತೋರಿಸಿದೆ ನೋಡಿ, ಪಾಪ ಎಲ್ಲ ಮಳೆಗೆ ನೆಂದೋಗಿ ರೆಕ್ಕೆ ಎಲ್ಲ ನೆಂದೋಗ್ಬಿಟ್ಟಿದೆ ಅದರದ್ದು. ಸೊ ಪಾಪ ಫುಲ್ ಒಣಗಿಸ್ತಾ ಇದೆ. ಇವತ್ತು ನಾನು ಮಾಡ್ತಾ ಇರೋದು ಪಾಲಕ್ ಪಕೋಡ. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ರೆಸಿಪಿ ಗೊತ್ತಿರುತ್ತೆ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿಲ್ಲಿ ನಾನಿಲ್ಲಿ ಸ್ವಲ್ಪ ಪಾಲಕ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಸೊ ನಾನಿಲ್ಲಿ ಒಂದು 1/4 ಕಟ್ಟಷ್ಟು ತೊಗೊಂಡು ಪಾಲಕ್ನ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ, ನೀವು ಪಕೋಡ ಈರುಳ್ಳಿ ಪಕೋಡ ಮಾಡ್ತಿರಲ್ಲ, ಸೊ ಆ ಥರ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ. ಆನಂತರ ಒಂದು 1/2 ಸ್ಪೂನಷ್ಟು ಜೀರಿಗೆ, ಒಂದು 1/2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಧನಿಯಾನ ಅದು ಸ್ಲೈಸ್ ಸಿಗುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೋಬೋದು. ನಾನು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾನು ಪಕೋಡದಲ್ಲಿ ಅಥವಾ ಬೋಂಡದಲ್ಲಾಯಿತು ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ಅದಕ್ಕಾಯಿತು, ಆಮೇಲೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಕೂಡ ಹಾಕ್ತಾರೆ. ಆನಂತರ ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಒಂದು 2 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೋಬೋದು. ಆನಂತರ 1 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಯಾಕಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾರೆ. ನಂತರ ಬಂದುಬಿಟ್ಟು 2 ಸ್ಪೂನಷ್ಟು ನಾನು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವು ಈರುಳ್ಳಿ ಪಕೋಡ ಯಾವ ಥರ ಮಾಡ್ಕೊಳ್ತೀರಲ್ವಾ, ಸೊ ಆ ಒಂದು ಹದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೀವು ಮೊಸರು ಹಾಕ್ಕೊಂಡಿದ್ದೀರಾ, ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಲಿಕ್ಕಂತ ಹಾಕ್ಕೊಳ್ತಾ ಇದ್ದೀನಿ. Hi, Mami. ಹಿಂದೈತೆ ಹಿಂದೈತೆ ಪಪ್ಪ. ಅಂಬೆ ಕಲರ್ ಇತ್ತು ಪಾಪ. ಈಗ ಪಾಪ ಏನು
ಶೀ ಗರೀಜು ಮಗ ನೀ ಮಾಡ ಇರುವ ನಿಮಿಷ ಆಯ್ತು ಆಯ್ತು ತಿನ್ನುವಂತ ಆಯ್ತು ತಿನ್ನುವಂತೆ ಈ ಮಳೆ ಟೈಮಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಪಕೋಡ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಮಳೆ ಬರೋ ಟೈಮಲ್ಲಿ ಟೀ ಜೊತೆ ಅಥವಾ ಅನ್ನ ಸಾಂಬಾರ್ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನಮಗಂತೂ ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್.